ಸೇವೆ ಅಂತಂದ್ರೆ ಇದು ಮೂಲ ಉದ್ದೇಶನೇ ಸೇವೆ ಮಾಡ್ತಕ್ಕಂಥದ್ದು. ಹಾಗಾಗಿ ನಾನು ನನ್ನ ನಾನು ಹುಟ್ಟಿದ್ದು ಬೆಳೆದಿದ್ದು ನಾನು ಮದುವೆ ಆಗಿ ಇರ್ತಕ್ಕಂಥದ್ದು ಮತ್ತು ಈ ಸ್ಕೂಲ್ನಲ್ಲೇ ನಾನು ಓದಿದ್ದು. ಹಾಗಾಗಿ ನನ್ನ ಎಲ್ಲ ಗ್ರಾಮಸ್ಥರಿಗೂ ಈ ಸದುಪಯೋಗ ಆಗಲಿ ಅಂತೇಳಿ ಆರೋಗ್ಯನೇ ಮುಖ್ಯವಾದಂಥ ಒಂದು ಭಾಗ್ಯ ಅಂತಲೇ ಅಂದ್ಕೋಬೇಕು. ಅದಕ್ಕೋಸ್ಕರ ಎಲ್ಲರಿಗೂ ಸದುಪಯೋಗ ಆಗಲಿ ಅಂತ ನಾನು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇನೆ. ಇದರಲ್ಲಿ ಯಾವುದೇ ರೀತಿಯ ರಾಜಕೀಯದ್ದು ಯಾವುದೂ ಕೂಡ ಇದರಲ್ಲಿ ಉದ್ದೇಶ ಇರೋಲ್ಲ. ಬರೀ ಸೇವೆ ಅನ್ನೋದಕ್ಕೋಸ್ಕರ, ನಮ್ಮ ಲಯನ್ ಸಂಸ್ಥೆಯ ಸೇವೆ ಅನ್ನೋದಕ್ಕೋಸ್ಕರ ನಾನು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇನೆ. ಯಾರು ಅನ್ಯಥಾ ರಾಜಕೀಯಕ್ಕೋಸ್ಕರ ಮಾಡ್ತಿದ್ದಾರೆ ಅಂತ ಭಾವಿಸ್ಬಾರ್ದು ಅಂತ ಎಲ್ಲರಲ್ಲೂ ಕೇಳ್ಕೊಳ್ತೇನೆ. ನಾನು ಹೆಂಗೆ, ನನ್ನ ಸ್ಥಿತಿ ಏನು, ನಾನು ಹೆಂಗೆ ಬದುಕಬೇಕು, ನಾನು ಹೆಂಗೆ ಹೋಗ್ಬೇಕು ಅಂತ ಇಲ್ಲ. ಹಾಗಾಗಿ ಎಲ್ಲರೂ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು. ಈ ಒಂದು ಸಂಸ್ಥೆಯಲ್ಲಿ ನಮ್ಮ ಲಯನ್ ದೇವೇಗೌಡ ಮನೆ ಮಠ ಎಲ್ಲ ಬಿಟ್ಟು ತೊಡಗಿಬಿಟ್ಟಿದ್ದಾರೆ. ಅವರು ಉನ್ನತ ಮಟ್ಟಕ್ಕೆ ಏರಿದ್ರು ದೇವೇಗೌಡರು. ಅವರು ಬಡವ್ರ ಬಗ್ಗೆ ಇಂಥ ಕಾರ್ಯಕ್ರಮಗಳ ಬಗ್ಗೆ ಅವ್ರ ಮನೆ ಮಠ ಸಾಲ ಮಾಡ್ಕೊಂಡು ಅವನು ಆ್ಯಕ್ಚುಲಿ ಅವನಿಗೆ ಅವನೇ ತಿಳ್ಕೊಂಡಿದ್ದೀರಿ. ಬಟ್ ನಿಮ್ಮ ಕೆಲಸಗಳೇನು ಅಂತಂದರೆ, ಈ ರೀತಿ ಉಚಿತವಾಗಿ ಯಾವುದೋ ಒಂದು ಕಾರ್ಯಕ್ರಮ ನಡೆಸ್ಕೊಟ್ಟಾಗ ತಾವು ಖಂಡಿತ ಅದನ್ನು ಸದುಪಯೋಗಪಡಿಸ್ಕೋಬೇಕು. ಯಾಕೆ ಅಂದರೆ ಎಲ್ಲ ಕ್ಷೇತ್ರದಲ್ಲೂ ಈಗ ಕಮರ್ಷಿಯಲ್ ಆಗಿರೋ ಹಾಗೆ ಅತ್ಯಂತ ಹೆಚ್ಚು ಕಮರ್ಷಿಯಲ್ ಆಗಿರೋದು ಈಗ ವೈದ್ಯಕೀಯ ಕ್ಷೇತ್ರ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ. ಅದರಲ್ಲಿ ಲಯನ್ ಸಂಸ್ಥೆಯರು ಅವರ ಆರೋಗ್ಯವನ್ನು ಲೆಕ್ಕಿಸಿದರೆ ಪರರ ಆರೋಗ್ಯಕ್ಕಾಗಿ ಕಾಳಜಿ ವಹಿಸ್ತಾ ಇರೋವಂಥದ್ದು ಶ್ಲಾಘನೀಯವಾದಂಥ ಸಂಗತಿ ಅನ್ನುವಂಥದ್ದು ಮೆಚ್ಚುಗೆ ಪಡೆಯುವಂಥ ಒಂದು ವಿಷಯ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯವೇ ಒಂದು ಭಾಗ್ಯ ಅಂದರೆ ತಪ್ಪಾಗಲಾರ್ದು. ಯಾಕಂದರೆ ಆರೋಗ್ಯ ಹೊಂದಿದ್ದಾಗ ಮನುಷ್ಯ ಏನು ಬೇಕಾದರೂ ಸಾಧನೆ ಮಾಡ್ಬೋದು. ನಮ್ಮ ಒಂದು ಆರೋಗ್ಯನ ನಾವು ಸರಿಯಾಗಿ ನೋಡ್ಕೊಳಿಲ್ಲ ಅಂತಂದರೆ ಅನಾರೋಗ್ಯ ಪೀಡಿತರಾದರೆ ಇನ್ನೊಬ್ಬರನ್ನ ದೂರಕ್ಕಾಗಲ್ಲ. ಮತ್ತು ಆರೋಗ್ಯದ ಬಗ್ಗೆ ನಾವೆಲ್ಲೂ ಇವತ್ತು ನಮ್ಮ ಆಧುನಿಕ ಜಗತ್ತಿನಲ್ಲಿ, ತಂತ್ರಜ್ಞಾನದ ಜಗತ್ತಿನಲ್ಲಿ ಬೇಕಾದೆಲ್ಲದೂ ಸಿಗ್ತಾ ಇದೆ. ಎಲ್ಲೋ ಒಂದು ಕಡೆ ನಮ್ಮ ಆರೋಗ್ಯವನ್ನು ಕಳ್ಕೊಳ್ತಾ ಇದ್ದೀವಿ. ತಿನ್ನುವಂಥ ಆಹಾರವನ್ನು ನಾವು ಸರಿಯಾಗಿ ತಿಂತಾ ಇಲ್ಲ. ನಾವು ಮೊನ್ನೆ ನಾನು ನಮ್ಮ ಎಸ್ ಪಿ ಅವರು ಸಿ ಅವರು ಮಾತನಾಡಬೇಕಾದ್ರೆ ನಾವು ಚರ್ಚೆ ಮಾಡ್ತಾ ಇದ್ವಿ, ಫುಡ್ ಹ್ಯಾಬಿಟ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂದರೆ ಏನು ತಿಂದರೂ ಸಮಸ್ಯೆ, ಏನು ತಿಂದರೂ ಏನೋ ಒಂದು ಲೋಪ ಇರುತ್ತೆ ಅದರಲ್ಲಿ ಅಂತ. ಹಿಂದೆ ಎಲ್ಲ ನಮ್ಮ ಪೂರ್ವಜರು ಏನೇ ತಿಂದರೂ ಕೂಡ ಪ್ರತಿ ಹಳ್ಳಿನಲ್ಲಿ ಏನು ಬೆಳೀತಾ ಇದ್ರು, ತರಕಾರಿ ತಿಂತಾ ಇದ್ರು, ಎಲ್ಲರೂ ಚೆನ್ನಾಗಿ ದಷ್ಟಪುಷ್ಟವಾಗಿದ್ದರು. ನೀವತ್ತು ಏನು ತಿನ್ನಿ, ತರಕಾರಿ ನೀವು ತಿಂದರೂ ಕೂಡ ಆ ತರಕಾರಿನಲ್ಲಿ ಏನೋ ಸಮಸ್ಯೆ ಇರುತ್ತೆ, ಏನೋ ಆಲ್ಟ್ರೇಷನ್ ಇರುತ್ತೆ, ಏನೋ ಸಮಸ್ಯೆ ಇರುತ್ತೆ ಅನ್ನೋದಾಗಿದೆ. ಏನು ತಿನ್ನಬೇಕು ಅನ್ನೋಂಥ ಪ್ರಶ್ನೆ ಬಂದಿದೆ. ಮುಖ್ಯವಾಗಿ ಈಗಿನ ಪರಿಸ್ಥಿತಿಯಲ್ಲಿ ಹಿಂದೆ ನಾವೆಲ್ಲ ನೋಡ್ತಿದ್ವಿ, ಎಷ್ಟೋ ಜನ ಒಂದೇ ಒಂದು ಸಲ ಆಸ್ಪತ್ರೆಗೆ ಹೋಗದೆ, ಒಂದೇ ಒಂದು ಇಂಜೆಕ್ಷನ್ ತೊಗೊಳ್ಕೊಳ್ಳದೆ 80 ವರ್ಷ 90 ವರ್ಷ ಬದುಕಿದ್ರು. ಆದರೂ ಇತ್ತೀಚಿನ ದಿನಗಳಲ್ಲಿ ಈಗ ಹಳ್ಳಿಯಲ್ಲಿ ಜೀವನ ಮಾಡಿ ನಾವು ಯಾವುದೇ ಒಂದು ಇದನ್ನು ಆಧುನಿಕ ಜಗತ್ತಿಗೆ ನಾವು ಪರಿಚಯ ಆಗದೇ ಇದ್ದರೂ ಸಹಿತ ಸಾಕಷ್ಟು ರೋಗಗಳು ಎಲ್ಲ ಕಡೆ ಬರ್ತಾಯಿದೆ. ಹೀಗಾಗಿ ಪ್ರತಿಯೊಬ್ಬರಿಗೂ ಸಹಿತ ಪ್ರತಿ ಆವಾಗವಾಗ ತಮ್ಮ ಹೆಲ್ತನ್ನು ಚೆಕ್ ಮಾಡ್ಕೊಳ್ಳೋದು, ಯಾವುದಾದ್ರೂ ರೋಗಿದೆಯಾ ಏನು, ರಕ್ತ ಪರಿಶೀಲನೆ ಇರ್ಬೋದು, ಬೇರೆ ಬೇರೆ ಪ್ಯಾರಾಮೀಟರ್ಸನ್ನು ನಾವು ನೋಡೋದು ಭಾಳ ಅವಶ್ಯಕತೆ ಇದೆ. ಮುಖ್ಯವಾಗಿ ನಾವು ಏನು 30, 40, 50 ಆಗಿ ಹೋಗ್ತದೆ, ಆವಾಗ ಪ್ರತಿಯೊಬ್ಬರು ಪ್ರತಿ ವರ್ಷಕ್ಕೊಮ್ಮೆ ತಮ್ಮ ಆರೋಗ್ಯವನ್ನು ಕಂಪ್ಲೀಟ್ ಫುಲ್ ಬಾಡಿ ಒಂದು ಸಲ ಚೆಕಪ್ ಮಾಡಿಸ್ಕೊಂಡ್ರೆ ಅದು ಯಾವುದಾದ್ರೂ ರೋಗ ಇದ್ದರೆ ಒಂದು ಪ್ರಾಥಮಿಕ ಹಂತದಲ್ಲಿ ಇದ್ದರೆ ಅದನ್ನು ನಾವು ಟ್ರೀಟ್ಮೆಂಟ್ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಟಿಸಿ ಒಂದೇ ವಿಚಾರ ಹೇಳ್ತೇನೆ, ಈ ಆರೋಗ್ಯ ಶಿಬಿರ ಅರ್ಥ ಮತ್ತು ನಮ್ಮ ಜೀವನದ ಅರ್ಥ ಆರೋಗ್ಯವಾಗಿರಬೇಕು. ಆರೋಗ್ಯವಾಗಿ ಇರಬೇಕಾದಾಗ ನಮ್ಮ ದೇಹ ನಮಗೆ ಭಾಳ ಸಿಗ್ನಲ್ಸ್ ಕೊಡ್ತದೆ, ಗಂಟೆ ಆಗುತ್ತೆ ಟೈ ಅಂತ, ಓಡುವಾಗ ಗಂಟಲು ಆಗುತ್ತೆ, ಆವಾಗ ನಾವು ನಿಲ್ಲಲ್ಲ. ಹಾಗೆ ಊಟ ಸೇವನೆ ಸಮಯಪೂರ್ವಕ್ಕೆ ಮಾಡಿಲ್ಲ ಅಂತಂದರೆ ಕೈ ಜುಯಿ ಅನ್ನುತ್ತೆ, ಆವಾಗ ಕೇಳಲ್ಲ. ಹೃದಯ ಸಮಸ್ಯೆ ಆಗಿ ಜೋರಾಗಿ ನಡ್ಲಿಕ್ಕಾಗಲ್ಲ, ಬೇಗ ನಡ್ಲಿಕ್ಕಾಗಲ್ಲ, ವೇಗವಾಗಿ ನಡ್ಲಿಕ್ಕಾಗಲ್ಲ, ಆವಾಗ ನಾವು ಕೇಳಲ್ಲ. ಹಲವಾರು ಸಿಗ್ನಲ್ಸ್ ನಮ್ಮ ದೇಹ, ನಮ್ಮ ಅಂತರಾಂಗ ನಮ್ಮ ಒಂದು ಸಿಗ್ನಲ್ಸ್ನ ಒಂದು ಕೊಡ್ತಾ ಇರುತ್ತೆ, ನಾವು ಕೇಳಲ್ಲ. ಯಾಕಂದರೆ ನಾವು ಮೊಬ್ಬರು. ಅಷ್ಟು ಕಷ್ಟ ಬಂದಾಗಲೂ ಕೂಡ ನಾನು ಚೆಕ್ ಮಾಡಲ್ಲ, ಯಾಕಂದರೆ ನಾನು ಮೊಬ್ಬನು. ನಾನು ಯಾಕೆ ಆ ಮಾತನ್ನು ಹೇಳ್ತೀನಿ ಗೊತ್ತಾ? ಎಷ್ಟು ಬುದ್ಧಿವಂತಿಕೆ ಇರುವವರು, ತಿಳುವಳಿಕೆ ಇರುವವರು ಎಲ್ಲ ಈ ಸಿಗ್ನಲ್ಸ್ ಬಂದರೂ ಕೂಡ ಚಿಕಿತ್ಸೆಯನ್ನು ನೀಡಲ್ಲ, ಚಿಕಿತ್ಸೆಯನ್ನು ಪಡ್ಕೊಡಲ್ಲ, ಡಾಕ್ಟ್ರ್ ಹತ್ರ ಹೋಗಲ್ಲ, ಟೆಸ್ಟ್ ಮಾಡಿಕೊಡಲ್ಲ ಸಮಯಪೂರ್ವಕವಾಗಿ. ಜೊತೆಗೆ ಜೋಶಿಯವರ
ಆಗಲೇ ನನಗೆ ಅವ್ರ ಬಗ್ಗೆ ತುಂಬ ಅಭಿಮಾನ ಮೂಡಿ ಬಂತು. ಜೊತೆಗೆ ಜೋಶಿಯವರು ವೈಯಕ್ತಿಕವಾಗಿ ನನಗೆ ಫೋನ್ ಮಾಡಿಬಿಟ್ಟು ಭುವನೇಶ್ವರಕ್ಕೆ ಭುವನೇಶ್ವರ ಗುಡ್ಡಕ್ಕೆ ಬನ್ನಿ, ಅಲ್ಲಿಂದ ಜ್ಯೋತಿ ಹೋಗುತ್ತೆ ಅಂದಾಗ ನಾನು ಕೂಡ ಅಲ್ಲಿಗೆ ಹೋಗಿ, ಯಾಕೆಂದರೆ ನಾನು ಲಯನ್ಸಲ್ಲಿ ಆಲ್ ಇಂಡಿಯಾ ಲೀಡರ್ ಆಗಿರೋದ್ರಿಂದ ಅಲ್ಲಿಗೆ ಹೋಗಿ ಅವ್ರ ಜೊತೆ ಭಾಗವಹಿಸಿ ಬಂದೆ. ಈ ಸಾರಿ ನಮ್ಮ ಲಯನ್ಸ್ ವೇದಿಕೆ ಸುಮಾರು 1300 ಜನ ಮಂಡ್ಯ ಜಿಲ್ಲೆಯಲ್ಲೇ ನಾವು ಲಯನ್ಸ್ಗಳಿದ್ದೀವಿ. ಸೊ ನಾವು ವಿಶೇಷವಾಗಿ ಆ ಒಂದು ಜವಾಬ್ದಾರಿನ ತಗೊಂಡು ಅವರಿಗೆ ಅವರ ಬೆನ್ನೆಲುಬಾಗಿ ಅವ್ರ ಕೈಯನ್ನು ಬಲಪಡಿಸುವಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಡಿ ಸಿ ಸಾಹೇಬರಿಗೆ ಈ ಸಂದರ್ಭದಲ್ಲಿ ನಾನು ಒಬ್ಬ ರಾಷ್ಟ್ರೀಯ ನಾಯಕನಾಗಿ ಲಯನ್ಸ್ ನಾಯಕನಾಗಿ ಆಶ್ವಾಸನೆ ಕೊಡ್ತಾ ಇದ್ದೀನಿ. ಡಿ ಸಿ ಸಾಹೇಬರೇ, ನಾಳೆ ಬೇರೆ ತಹಸೀಲ್ದಾರ್ ಮೀಟಿಂಗ್ ಕರೆದಿದ್ದಾರೆ, ನನ್ನ ಆತ್ಮೀಯ ಸ್ನೇಹಿತರು ಸಂತೋಷ್, ಆ ಸಭೆಗೂ ಕೂಡ ನಾಳೆ ನಾನು ಭಾಗವಹಿಸ್ತಾ ಇದ್ದೀನಿ ಅಂತೇಳಿ ನಾನು ಮಾತು ಮುಗಿಸ್ತೀನಿ.